ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಗಣಾಪುರದಿಂದ ನವಾಬುರುಜು ಎಲ್ಹೇರಿ ಕಂದಕೂರು ಗ್ರಾಮಗಳಿಗೆ ತೆರಳುವ ಒಳರಸ್ತೆ ಕಳೆದ ವರ್ಷ ಸುರಿದ ಮಳೆಗೆ ಕೊಚ್ಚಿ ಹೋದರೂ ಇದುವರೆಗೆ ದುರಸ್ತಿಯಾಗಿಲ್ಲ ಎಂದು ದೂರಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಜಿಲ್ಲಾಡಳಿತ ಕೇವಲ 3 ದಿನಗಳಲ್ಲಿ ರಸ್ತೆ ದುರಸ್ತಿ ಮಾಡಿದೆ ಈ ಕುರಿತು ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಕಾಮಗಾರಿ ಆಗುತ್ತಿರುವುದನ್ನು ಕಂಡು ಮಾಹಿತಿ ನೀಡಿರುವ ಅವರು ಕಳೆದ ವರ್ಷ ಸುರಿದ ಮಳೆಯಿಂದ ಕೊಚ್ಚಿ ಹೋದ ರಸ್ತೆ ಈಗಾಗಲೇ ಅರ್ಧದಷ್ಟು ಮಾತ್ರ ಉಳಿದಿದ್ದು ಇನ್ನು ಸ್ವಲ್ಪ ಮಳೆ ಬಂದರೂ ಪೂರ್ಣ ರಸ್ತೆ ಕೊಚ್ಚಿ ಹೋಗುತ್ತದೆ ಒಂದೆಡೆ ರಸ್ತೆ ಹಾಳಾಗಿದ್ದರೆ ಇನ್ನೊಂದು ಕಡೆ ಜಾಲಿ ಕಂಟಿಗಳು ರಸ್ತೆ ಇಕ್ಕೆಲಗಳಲ್ಲಿ ಬೆಳೆದು ನಿಂತಿದ್ದು ಜಂಗಲ್ ಕಟಿಂಗ್ ಮಾಡಬೇಕು ಎಂದು ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಆಡಳಿತ ರಸ್ತೆ ದುರಸ್ತಿಗೆ ಮುಂದಾಗಿದೆ ಈ ರಸ್ತೆಯಲ್ಲಿ ನಿತ್ಯ ವಿದ್ಯಾರ್ಥಿಗಳು ರೈತರು ಟ್ರ್ಯಾಕ್ಟರ್ ಎತ್ತುಬಂಡಿ ಟಂಟಂ ಮತ್ತು ಬಸ್ಗಳು ಸಂಚರಿಸುತ್ತವೆ ಒಂದು ವೇಳೆ ರಾತ್ರಿ ಹೊತ್ತು ಹೊಸಬರು ಈ ರಸ್ತೆಗೆ ಬಂದರೆ ಭೀಕರ ಅಪಘಾತ ಶತಸಿದ್ಧವಾಗಿದೆ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಅಪಾಯ ತಪ್ಪಿದ್ದಲ್ಲ ಆದರೆ ಅಪಾಯವಾದ ನಂತರ ಭೇಟಿ ನೀಡುವುದು ಮಾಡುತ್ತಿದ್ದಾರೆ ಆದರೆ ಅಪಾಯ ಇರುವುದನ್ನು ಮನಗಂಡು ಸರಿಪಡಿಸುವ ಮನಸ್ಥಿತಿ ಬೆಳೆಸಿಕೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು ಇದಲ್ಲದೆ ರಸ್ತೆ ಡಾಂಬರೀಕರಣವಾದಲ್ಲಿ ಸಮಸ್ಯೆಗೆ ಪರಿಹಾರ ಲಭಿಸಲಿದೆ ಎಂದು ಅವರು ತಿಳಿಸಿದ್ದಾರೆ ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ಕೆಎಸ್ ಟಿವಿ 4 ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಗಣಪುರ ಮತ್ತು ಎಲೇರಿ ನವಾಬುರುಜು ಹೋಗ್ತಕ್ಕಂತ ಕೋಡ್ ರಸ್ತೆ ಏನಾದ್ರು ಅಂದ್ರೆ 6 ತಿಂಗಳಿಂದ ಹಾಳಾಗಿರ್ತಕ್ಕಂಥದ್ದು ಕಂಡು ಸ್ಥಳಕ್ಕೆ ಭೇಟಿ ನೀಡಿ ಜಿಲ್ಲಾಡಳಿತ ತಕ್ಷಣ ಅದನ್ನು ತೆರವು ಸ್ವಚ್ಛಗೊಳಿಸಿ ರಸ್ತೆ ಸುಧಾರಿಸಬೇಕಂತಕ್ಕಂಥ ಎಚ್ಚರಿಕೆ ನೀಡಿದಾಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು 4 ದಿವಸದಲ್ಲಿ ರಸ್ತೆ ಸುಧಾರಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ರಾಜಕಾರಣಿಗಳು ಏನಾದ್ರು ಬ್ಯಾನರ್ಗಳು ಮತ್ತು 6 ತೊರಗಿ ಬಿದ್ದಾರೆ ಅಧಿಕಾರಿಗಳು ಏನಾದ್ರು ಭ್ರಷ್ಟಾಚಾರಕ್ಕೆ ಬಿದ್ದಾರೆ ಅದಾಗಬಾರ್ದು ಬಡವರ ಪರವಾಗಿ ನೋಡಬೇಕಂತಕ್ಕಂಥದ್ದು ನಂದು ಆಗ್ರಹ ಒಳ್ಳೆ ಕೆಲಸ ಆದರೆ ಇದು ಎಚ್ಚೆತ್ತುಕೊಂಡು ಹಿಂದನೆ ಮಾಡಿದರೆ ಒಳ್ಳೆಯದಾಗ್ತು ಆದರೂ ಕೂಡ ತಡವಾಗಿ ಮಾಡಿದರೂ ಕೂಡ ಮುಂದೆ ಇಂಥ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನಂದು ಆಗ್ರಹ